ವೆಲ್ಕಮ್ ಟು ಆ ಡೇ ಇನ್ ಮೈ ಲೈಫ್ ಸಿರೀಸ್. ಡೇ 1, ಮಾರ್ನಿಂಗ್ ಎದ್ದ ಕೂಡಲೇ ಡಿಟಾಕ್ಸ್ ವಾಟರ್ ರೆಡಿ ಮಾಡಿದೆ. ಬೀಟ್ರೂಟ್, ಕ್ಯಾರೆಟ್ ಹಾಗೆ ಲೆಮನ್ನ ಸೇರಿಸಿ ಡಿಟಾಕ್ಸ್ ವಾಟರ್ ರೆಡಿ ಆಯಿತು. ಡಿಟಾಕ್ಸ್ ವಾಟರ್ ಕುಡಿಯೋದ್ರಿಂದ ಬಾಡಿಯಲ್ಲಿರೋ ಟಾಕ್ಸಿನ್ನ ಕಂಟ್ರೋಲ್ ಮಾಡಬಹುದು, ಹಾಗೆ ಯುವಿ ಡ್ಯಾಮೇಜಿಂದ ಪ್ರೊಟೆಕ್ಟ್ ಮಾಡುತ್ತೆ. ಹೆಲ್ತಿಯಾಗಿ ಇರಲಿಕ್ಕೆ ಡಿಟಾಕ್ಸ್ ವಾಟರ್ ತುಂಬ ಹೆಲ್ಪ್ ಆಗುತ್ತೆ. ಬೀಟ್ರೂಟ್ ಡಿಟಾಕ್ಸ್ ವಾಟರ್ ಫೇಸ್ ಹಾಗೆ ಸ್ಕಿನ್ ಗ್ಲೋ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಯಾವ ಥರ ಬೇಕಾದರೂ ವೆಜಿಟೇಬಲ್ನ ಕಟ್ ಮಾಡಬಹುದು. ನಾನಿಲ್ಲಿ ಬೀಟ್ರೂಟ್, ಕ್ಯಾರೆಟ್ ಹಾಗೆ ಲೆಮನ್ನ ಒಂದು ತಗೊಂಡಿದ್ದೀನಿ. ಹಾಗೆ ಕಟ್ ಮಾಡಿರೋ ವೆಜಿಟೇಬಲ್ಸನ್ನು ಗ್ಲಾಸ್ ಜಗ್ಗಲ್ಲಿ ಹಾಕಿ ಅದಕ್ಕೆ ವಾಟರ್ ಆ್ಯಡ್ ಮಾಡಿಬಿಟ್ಟು 3-4 ಅವರ್ ಬಿಟ್ಟರೆ ಡಿಟಾಕ್ಸ್ ವಾಟರ್ ರೆಡಿ ಆಗಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ವೆಜಿಟೇಬಲ್ ಎಗ್ ಫ್ರೈಡ್ ರೈಸ್ ರೆಡಿ ಮಾಡಿದೆ. ಕ್ಯಾಪ್ಸಿಕಮ್ ಮಿಕ್ಸ್ಡ್, ಅಂದರೆ ಗ್ರೀನ್, ಯೆಲ್ಲೋ, ರೆಡ್, ಹಾಗೆ ಕ್ಯಾಬೇಜ್, ಬೀನ್ಸ್, ಟೊಮೆಟೊ, ಆನಿಯನ್, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ನಾನು ಕಟ್ ಮಾಡಿ ಇಟ್ಕೊಂಡೆ. ಸೊ ಯಾವ ಥರ ಬೇಕಾದರೂ ಕಟ್ ಮಾಡ್ಕೋಬಹುದು, ಬಟ್ ನಾನು ಸ್ಮಾಲ್ ಸ್ಮಾಲ್ ಕಟ್ ಮಾಡಿಕೊಂಡೆ. ಹಾಗೆ ನಾನು ಒಂದು ಕ್ಯಾರೆಟನ್ನು ಸ್ಮಾಲಾಗಿ ಕಟ್ ಮಾಡ್ಕೊಂಡು ತಗೊಂಡೆ. ಅದೇ ಥರ ನೀವು ಬೇಕಾದರೆ ಆನಿಯನ್ ಲೀವ್ಸ್ ಇರುತ್ತಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ಇಲ್ಲಿ ನಾನು ಜಾಸ್ತಿ ವೆಜಿಟೇಬಲ್ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಗೆ ಫೈಬರ್ ಆಗಲಿ, ಮಿನರಲ್ ಆಗಲಿ, ವಿಟಮಿನ್ಸ್ ಆಗಲಿ ಜಾಸ್ತಿ ಸಿಗುತ್ತೆ. ಸೊ ನಾನು ಕಾರ್ಬೋಹೈಡ್ರೇಟ್ ಅಂದರೆ ರೈಸನ್ನು ನಾನು ಇಲ್ಲಿ ಸ್ವಲ್ಪ ಮಾತ್ರ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಥರ ನಾನು ಇಲ್ಲಿ 3 ಎಗ್ಗನ್ನು ಆಲ್ರೆಡಿ ಬುರ್ಜಿ ಮಾಡಿಬಿಟ್ಟು ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನಾನು 1 ಸ್ಪೂನಷ್ಟು ಆಯಿಲನ್ನು ಹಾಕಿದ್ದೀನಿ. ಹಾಗೆ ಆಲ್ರೆಡಿ ಕಟ್ ಮಾಡಿರುವಂಥ ಆನಿಯನನ್ನು ನೀವು ಸ್ಟಾರ್ಟಿಂಗಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಕಟ್ ಮಾಡಿರುವಂತಹ ಕ್ಯಾಬೇಜು, ಬೀನ್ಸು, ಕ್ಯಾರೆಟನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದಕ್ಕೆ ನಾವು ಸ್ವಲ್ಪ ಸಾಲ್ಟನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಸಾಲ್ಟನ್ನು ಆ್ಯಡ್ ಮಾಡಿದ ನಂತರ ಎಗೇನ್ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನಾವು ಕ್ಯಾಪ್ಸಿಕಮ್ ಮಿಕ್ಸರ್, ಅಂದರೆ ರೆಡ್, ಯೆಲ್ಲೋ, ಗ್ರೀನ್, ಏನು ಕ್ಯಾಪ್ಸಿಕಮ್ ಇದೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಹಾಕಿ ಚೆನ್ನಾಗಿ ಅದನ್ನು ಕ್ಲೀನಾಗಿ ಬಾಯ್ಲ್ ಮಾಡ್ಕೋಬೇಕು. ಅದಾದ ನಂತರ ಇದಕ್ಕೆ ನಾನು ಸ್ವಲ್ಪ ಅರಶಿನ ಪೌಡರನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಅದೇ ಥರ ಬ್ಲ್ಯಾಕ್ ಪೆಪ್ಪರ್ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಜಸ್ಟ್ 1 ಕಪ್ಪಷ್ಟು ರೈಸ್ ಮತ್ತು ಏನು ಎಗ್ ಬುರ್ಜಿ ಇದೆ ಅದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿ ಆಯಿತು. ಈ ಫ್ರೈಡ್ ರೈಸ್ ಅಂತೂ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ. ಸೊ ಈ ಥರ ನೀವು ಕೂಡ ಒಂದು ಸರಿ ಮನೇಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ.